ಕರಾವಳಿ ಭದ್ರತೆಯನ್ನು ಹೆಚ್ಚಿಸಲು ತಮಿಳುನಾಡಿನ ಕನ್ಯಾಕುಮಾರಿ ತೀರದಲ್ಲಿ ಕರಾವಳಿ ಭದ್ರತಾ ಪಡೆಯಿಂದ ಸಾಗರ್ ಕವಚ್ ಭದ್ರತಾ ತಾಲೀಮು ನಡೆಸಲಾಯಿತು ಎರಡು ಸಾವಿರದ ಎಂಟರಲ್ಲಿ ಸಮುದ್ರದ ಮೂಲಕ ಮುಂಬೈ ಮೇಲೆ ಉಗ್ರರು ದಾಳಿ ನಡೆಸಿದ್ದರು ಇದರಲ್ಲಿ ನಾಗರಿಕರು ಮತ್ತು ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ಪಿದ್ದರು ಇದರ ಬೆನ್ನಲ್ಲೇ ಕರಾವಳಿ ಭದ್ರತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಈ ತಾಲೀಮು ನಡೆಸಲಾಗುತ್ತದೆ ಹಿಂದೂ ಮಹಾಸಾಗರದ ಮೂಲಕ ಭಯೋತ್ಪಾದಕರ ಒಳನುಸುಳುವಿಕೆಯನ್ನು ತಡೆಯಲು ಈ ಸಮರಾಭ್ಯಾಸ ನಡೆಸಲಾಗುತ್ತಿದೆ ಸಮರಾಭ್ಯಾಸದಲ್ಲಿ ಅತ್ಯಾಧುನಿಕ ಗಸ್ತು ದೋಣಿಗಳು ಮತ್ತು ಟೆಲಿಸ್ಕೋಪಿಕ್ ಉಪಕರಣಗಳನ್ನು ಬಳಸಲಾಗುತ್ತದೆ